ಪೋಸ್ಟರ್ ಹಚ್ತಾ ಇದ್ದಂತ ಬ್ಯಾನರ್ ಕಟ್ತಾ ಇದ್ದಂತ ಒಬ್ಬ ಕಾರ್ಯಕರ್ತನನ್ನ ಗುರುತಿಸಿ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಕೊಟ್ಟಿ ಅಲ್ಲಿಯ ಜನ ನನ್ನ ಮೂರು ಬಾರಿ ಶಾಸಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಬಿಜೆಪಿನಲ್ಲಿ ಮಾತ್ರ ಇದು ಸಾಧ್ಯ, ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಸಿಕ್ಕಂತ ಗೌರವ ಅಂತ ನಾನು ಭಾವಿಸ್ತೇನೆ. ಕಳೆದ ಹಲವು ವರ್ಷಗಳಿಂದ ಪಕ್ಷದ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಹತ್ತಾರು ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ಮಾಡ್ಕೊಂಡು ಬಂದಂತವರು. 27ನೇ ವಯಸ್ಸಿಗೆ ನಾನು ಶಾಸಕನಾಗಿದ್ದೆ. ಬೈಂದೂರಿನ ಎಲ್ಲ ರಸ್ತೆಗಳು ಕೂಡ ನಂಗೆ ಗೊತ್ತಿದೆ. 2000ರಲ್ಲೇ ಬೈಂದೂರಿಗೆ ಬಂದಂತ ನಾನು ಇವತ್ತು ಬೈಂದೂರಿನಲ್ಲಿ ಸಚಿವನಾಗಿ ಬಂದಿದ್ದೀನಿ ಅಂತಾದ್ರೆ ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಳ್ತಾ ದೊಡ್ಡ ಇಲಾಖೆಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಬಾಲಿ ಕೊಟ್ಟಿದ್ದಾರೆ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯವ್ಯಾಪಿ ವಿಸ್ತರಿಸಿರುವಂತಹ ಹರಡಿರುವಂತ ಒಂದು ದೊಡ್ಡ ಇಲಾಖೆ. ಈ ಇಲಾಖೆಯ ಮುಖಾಂತರ ರಾಜ್ಯದ ಜನರಿಗೆ ಏನನ್ನ ಒಳಿತು ಮಾಡ್ಲಿಕ್ಕೆ ಸಾಧ್ಯ ಇದೆ, ಜಿಲ್ಲೆಗೆ ಏನನ್ನ ಒಳಿತನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದೆ ಇರುವಂತಹ ಸೀಮಿತವಾದಂತ ಅವಧಿಯಲ್ಲಿ ಇಲ್ಲಿರುವಂತಹ 16 ತಿಂಗಳ ಅವಧಿಯಲ್ಲಿ ಒಂದು ಜನಪರವಾದಂತ ಹೊಸತನದ ಆಡಳಿತವನ್ನ ಈ ಎರಡು ಇಲಾಖೆಗಳಲ್ಲಿ ಕೊಡಬೇಕು ಅನ್ನುವಂತ ಯೋಜನೆಗಳು ಕಣ್ಮುಂದೆ ಇದೆ. ಕಾರ್ಕಳದಲ್ಲಿ 16 ರೀತಿಯಾದಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದನ್ನ ದೂರದಲ್ಲಿ ನಿಂತು ನೀವು ಗಮನಿಸಿರ್ಬೋದು. ಎಲ್ಲ ಇಲಾಖೆಗಳ ಅನುದಾನವನ್ನ ತರುವಂತ ಪ್ರಯತ್ನವನ್ನ ಯಶಸ್ವಿಯಾಗಿ ಅವತ್ತು ನಾನು ಶಾಸಕನಾಗಿದ್ದಾಗ ಮಾಡಿದ್ದೇನೆ. ಗ್ರಾಮೀಣ ಪ್ರದೇಶದ ಜನರ ನಾಡಿ ಮಿಡಿತ ಏನಿದೆ, ಜನರ ಸಮಸ್ಯೆಗಳೇನಿದೆ, ಯಾವ ಭಾವನೆಗಳನ್ನ ಯಾವ ನಿರೀಕ್ಷೆಗಳನ್ನ ಜನ ಇಟ್ಕೊಂಡಿದ್ದಾರೆ ಇದೆಲ್ಲದೂ ಕೂಡ ನನ್ಗೆ ಗೊತ್ತಿದೆ. ಬೈಂದೂರು ಕ್ಷೇತ್ರ ಮತ್ತು ಕಾರ್ಕಳ ಕ್ಷೇತ್ರ ಭೌಗೋಳಿಕವಾಗಿ ಬೇರೆ ಇದ್ರು ಕೂಡ ಭಾವನೆಗಳ ದೃಷ್ಟಿಯಿಂದ ಒಂದೇ. ಹಾಗಾಗಿ ಇಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಇಲಾಖೆಯಿಂದ ಏನೇನು ಸೌಲಭ್ಯಗಳನ್ನ ಬೈಂದೂರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲದನ್ನೂ ಕೂಡ ಕೊಡುವಂತ ಪ್ರಯತ್ನವನ್ನ ನಾನು ಖಂಡಿತ ನಾನು ಮಾಡ್ತೇನೆ. ಈಗಾಗಲೇ ಸುಕುಮಾರ್ ಶೆಟ್ಟರು ನನ್ನ ಸಚಿವನಾದ ತಕ್ಷಣನೇ ಬೈಂದೂರಿನ ಉದ್ದದ ಪಟ್ಟಿಯನ್ನು ನಾನು ತನ್ನ ಮುಂದೆ ತಂದು ಕೊಟ್ಟಿದ್ದಾರೆ. ಅದಾಗಬೇಕು ಇದಾಗಬೇಕು ಅನ್ನುವಂತ 16 ಪಟ್ಟಿಗಳನ್ನ ಕೊಟ್ಟಿದ್ದಾರೆ. ನನಗೆ ಅಸೂಯೆ ಆಗೋದೇನು ಅಂತಂದ್ರೆ, ನಾನು ಕಾರ್ಕಳದ ಅಭಿವೃದ್ಧಿಯನ್ನ ಮಾಡಲಿಕ್ಕೆ 3 ಬಾರಿ ಶಾಸಕನಾಗಬೇಕಾಯ್ತು. ಸುಕುಮಾರ್ ಶೆಟ್ಟರು ಮೊದಲನೇ ಬಾರಿಗೆ ಇನ್ನು 3 ವರ್ಷದಲ್ಲೇ ನಾನು ಅಲ್ಲಿ ಮಾಡಿರುವಂತ ಎಲ್ಲ ಕಾರ್ಯವನ್ನು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ರಸ್ತೆಗಳು, ಕುಡಿಯುವ ನೀರು, ವೆಂಟೆ ಡ್ಯಾಮು, ಹೊಸ ಹೊಸ ಯೋಜನೆಗಳನ್ನ ಎಲ್ಲ ಇಲಾಖೆಗಳ ಮುಖಾಂತರ ತರುವಂತ ಪ್ರಯತ್ನವನ್ನ ಮೊದಲ ಬಾರಿ ಆಯ್ಕೆ ಆದಂತ ಒಬ್ಬ ಶಾಸಕ ಮಾಡಿದ್ದಾನೆ ಅಂತ ಆದ್ರೆ ಒಬ್ಬ ಶಾಸಕನಿಗಿರುವಂತ ತುಡಿತವನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇನ್ನಷ್ಟು ಕಾರ್ಯಗಳಾಗಬೇಕು ಅನ್ನುವಂತ ಬೇಡಿಕೆಗಳು ಈಗಾಗಲೇ ನನ್ನ ಕಣ್ಮುಂದೆ ಇದ್ದೇ ಇದೆ. ನಾವು ಈ ವರ್ಷ ಇಂಧನ ಇಲಾಖೆನಲ್ಲಿ 3-4 ರೀತಿಯಾದಂತ ಹೊಸತನಗಳನ್ನ ಯೋಚನೆ ಮಾಡ್ತಾ ಇದ್ದೇವೆ. ನಾನು ಈ ಕಾರ್ಯಕ್ರಮದ ಮುಖಾಂತರ ಸ್ಪಷ್ಟ ಮಾಡ್ತಾ ಇದ್ದೇನೆ, ನಮ್ಮ ರಾಜ್ಯದಲ್ಲಿ ಈಗಿರುವಂತಹ ಸುತ್ತೋಲೆ ಏನು ಅಂತಂದ್ರೆ, ಯಾವುದೇ ಗ್ರಾಮೀಣ ಪ್ರದೇಶದ ಜನ ವಿದ್ಯುತ್ ಇಲ್ಲ ಅಂತಾದ್ರೆ ಅವರು ಪಂಚಾಯಿತಿಯಿಂದ ಎನ್ಒಸಿಯನ್ನ ತೆಗೆದುಕೊಳ್ಬೇಕು. ಹೌದಾ? ಪಂಚಾಯಿತಿಯಿಂದ ಎನ್ಒಸಿಗಳನ್ನ ತೆಗೆದುಕೊಳ್ಬೇಕು. ಇದರಿಂದ 100 ರೀತಿಯಾದಂತ ಸಮಸ್ಯೆಗಳಿದೆ. ಯಾರೋ ಮನೆಗಳನ್ನು ಕಟ್ಟಿಕೊಳ್ತಿದ್ದಾರೆ, ಅವರಿಗೆ ಎನ್ಒಸಿ ಪಂಚಾಯಿತಿನವ್ರು ಕೊಡ್ತಾ ಇಲ್ಲ, ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಓದ್ಲಿಕ್ಕಾಗ್ತಾ ಇಲ್ಲ, ಈಗ ಆನ್ಲೈನ್ ಶಿಕ್ಷಣದ ಸಮಸ್ಯೆ ಇದೆ. ಈ ರೀತಿ 16 ಸಮಸ್ಯೆಗಳನ್ನ ಗ್ರಾಮೀಣ ಪ್ರದೇಶದ ಬಡವ ಅದನ್ನ ಎದುರಿಸ್ತಾ ಇದ್ದಾನೆ. ನಾವು ಇವತ್ತು ಇಂಧನ ಇಲಾಖೆಯನ್ನು ನಿಶ್ಚಯ ಮಾಡಿದ್ದೇವೆ, ಮುಂದಿನ 1 ವಾರದ ಒಳಗೆ ಈ ಸುತ್ತೋಲೆಯನ್ನ ವಾಪಸ್ ಪಡ್ಕೊಂಡು ಇನ್ನು ಕರೆಂಟ್ ಅನ್ನ ಸಾಮಾನ್ಯ ಜನ ತೆಗೆದುಕೊಳ್ಳಲಿಕ್ಕೆ ಸ್ಥಳೀಯ ಸಂಸ್ಥೆಗಳ ಎನ್ಒಸಿಗಳ ಅಗತ್ಯ ಇಲ್ಲ, ಎಲ್ಲರ ಮನೆಗಳಿಗೆ ಕರೆಂಟ್ ಕೊಡ್ತೇವೆ. ಸುಮಾರು 2.5 ಲಕ್ಷ ಜನರಿಗೆ ಈ ರೀತಿ ಕರೆಂಟ್ಗಳನ್ನ ಕೊಡುವಂತ ವ್ಯವಸ್ಥೆಯನ್ನ ಇಡೀ ರಾಜ್ಯದಲ್ಲಿ ನಾನು ಸಚಿವನಾದ ನಂತರ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಒಂದು ಹೊಸ ನಿರ್ಣಯ
ಕಾರ್ಯವನ್ನು ಇವತ್ತು ಮಾಡಿದವೆ. ಇನ್ನು ತ್ರಿಪೇ ಸಮಸ್ಯೆಯನ್ನ ಕುರಿತಂತೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಸಭೆಯನ್ನು ಮುಗಿಸಿ ನಾನು ಮೆಸ್ಕಾಮಿನ ರಿವ್ಯೂಗೋಸ್ಕರ ಹೋಗ್ತಾ ಇದ್ದೇನೆ. ಸುಮಾರು 3.5 ಗಂಟೆಗಳ ಕಾಲ ನಾನು ರಿವ್ಯೂ ಮಾಡಲಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ 2 ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲೂ ಇದೆ ಇಲ್ಲ ಅಂತೇನಿಲ್ಲ, ವಿಶೇಷವಾಗಿ 2 ಜಿಲ್ಲೆಯಲ್ಲಿ ಮುಂದಿನ ಕೆಲವು ತಿಂಗಳುಗಳಲ್ಲಿ ಕಾಲಮಿತಿಯನ್ನು ಹಾಕೊಂಡು ನಮ್ಮ 2 ಜಿಲ್ಲೆಗಳಲ್ಲಿ 3 ಫೇಸ್ ಸಿಂಗಲ್ ಫೇಸಿನ ಸಮಸ್ಯೆ, ಲೋ ವೋಲ್ಟೇಜಿನ ಸಮಸ್ಯೆ ಇಲ್ಲದಂತೆ ಅದಕ್ಕೆ ಬೇಕಾದಂತ ಶೀಘ್ರವಾದಂತಹ ಪರಿಹಾರವನ್ನು ನಾವು ಕಂಡುಕೊಳ್ತೇವೆ. ಅದಕ್ಕೆ ಹೆಚ್ಚುವರಿಯಾಗಿ TC ಏನ್ ಬೇಕಾಗಿದೆ, ವೈರ್ ಚೇಂಜಸ್ ಏನಾಗಬೇಕಾಗಿದೆ, ಅದೆಲ್ಲದನ್ನು ಕೂಡ 2 ಜಿಲ್ಲೆಗಳಲ್ಲಿ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಇದ್ರ ಬಗ್ಗೆ ಈಗಾಗಲೇ ಉಲ್ಲೇಖ ಆಗಿದೆ, ನಮ್ಮ ಇಲಾಖೆಯಿಂದ ನಾವು ಅನುದಾನವನ್ನು ಕೊಡ್ತೇವೆ. ಆದ್ರೆ ಅರಣ್ಯ ಇಲಾಖೆಯಿಂದ ಒಂದು ಸಣ್ಣ ಸಮಸ್ಯೆ ಇದೆ, ಅದನ್ನು ಕೂಡ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಬಗೆಹರಿಸಿ ಕೊಲ್ಲೂರಿಗೆ ಬೇಕಾದಂತಹ ಸಬ್ಸ್ಟೇಷನ್ ವ್ಯವಸ್ಥೆಯನ್ನ ಖಂಡಿತ ನನ್ನ ಇಲಾಖೆಯ ಮುಖಾಂತರ ನಾವು ಮಾಡ್ತೇವೆ. ಇನ್ನೊಂದು, ನಮ್ಮ ಸರ್ಕಾರ ಐತಿಹಾಸಿಕವಾದಂತಹ ನಿರ್ಣಯವನ್ನು ತೆಗೆದುಕೊಳ್ತಾ ಇರುವಂತದ್ದು ಡೀಮ್ಡ್ ಫಾರೆಸ್ಟ್ನ ಸಮಸ್ಯೆ. 8 ವರ್ಷಗಳ ಕಾಲದ ಸಮಸ್ಯೆ ಇದೆ ಡೀಮ್ಡ್ ಫಾರೆಸ್ಟ್. 2002 ಇದ್ದಂತಹ ಕಾಂಗ್ರೆಸ್ಸಿನ ಸರ್ಕಾರ ಅವೈಜ್ಞಾನಿಕವಾಗಿ ಡೀಮ್ಡ್ ಫಾರೆಸ್ಟ್ ಅನ್ನು ಘೋಷಣೆ ಮಾಡಿತ್ತು. ಕೆಲವರಿಗೆ RTC ಸಿಗ್ತಾ ಇಲ್ಲ, ಹಕ್ಕುಪತ್ರ ಸಿಗ್ತಾ ಇಲ್ಲ, ಪಂಚಾಯತ್ನಲ್ಲಿ ಮನೆಗಳ ಸೌಲಭ್ಯ ಸಿಗ್ತಾ ಇಲ್ಲ, ನಾವು ಯಾವ್ದಾದ್ರು ಅಭಿವೃದ್ಧಿ ಚಟುವಟಿಕೆ ಮಾಡ್ತೀವಿ ಅಂತಂದ್ರೆ ಜಾಗ ಇಲ್ಲ, ರಸ್ತೆ ಮಾಡ್ತೀವಿ ಅಂದ್ರೆ ಜಾಗ ಇಲ್ಲ, ಶಾಲೆ ಕಟ್ಟಲಿಕ್ಕೆ, ಅಂಗನವಾಡಿ ಕಟ್ಟಲಿಕ್ಕೆ, ಯಾವುದಕ್ಕೂ ಕೂಡ ಇವತ್ತು ನಮ್ಗೆ ಆಗ್ತಾ ಇಲ್ಲ ಡೀಮ್ಡ್ ಫಾರೆಸ್ಟ್ನ ಕಾರಣಕ್ಕೆ. ಇವತ್ತು ಮಾನ್ಯ ಯಡಿಯೂರಪ್ಪನವರು ಮತ್ತು ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ 2 ಸರ್ಕಾರಗಳಂದ ಏನಿವತ್ತಿದೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಚಾಲನೆ ಕೊಟ್ಟಿದ್ರು. ಈಗಿನ ಮುಖ್ಯಮಂತ್ರಿಗಳು ಇದಕ್ಕೆ ವೇಗವನ್ನ ಕೊಡಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದರೆ ನಾವು ಅತ್ಯಂತ ಶೀಘ್ರವಾಗಿ ಮುಂದಿನ 1 ತಿಂಗಳ ಒಳಗೆ ಡೀಮ್ಡ್ ಫಾರೆಸ್ಟಿನ ಸಮಸ್ಯೆಯನ್ನ ಇಡೀ ರಾಜ್ಯದಲ್ಲಿ ಬಗೆಹರಿಸಿ ಯಾರ್ಯಾರಿಗೆ ಸಾಮಾನ್ಯ ಜನರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕಾಗಿದೆಯೋ ಆ ಹಕ್ಕುಪತ್ರವನ್ನು ಕೊಡುವಂತಹ ಪ್ರಯತ್ನವನ್ನ ಖಂಡಿತ ನಾವು ಮಾಡಲಿದ್ದೇವೆ. ಈ ವರ್ಷ ಬಹಳ ದೊಡ್ಡ ಜವಾಬ್ದಾರಿಯನ್ನ ಉಡುಪಿ ಜಿಲ್ಲೆ ನಮಗೆ ಕೊಟ್ಟಿದ್ದಾರೆ. 3 ಜನ ಸಚಿವರು, ಮಾನ್ಯ ಶ್ರೀನಿವಾಸ ಪೂಜಾರು ನಮ್ಮ ಒಂದ್ ಕಡೆಯಿಂದ ಸಚಿವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಕೂಡ ನಮಗೆ ಸಚಿವರಿದ್ದಾರೆ. 3 ಜನ ಸಚಿವರು ಸೇರಿಕೊಂಡು ಉಡುಪಿ ಜಿಲ್ಲೆಗೆ ಶಾಶ್ವತವಾದಂತಹ ಅಭಿವೃದ್ಧಿಯ ಕಾಮಗಾರಿಗಳು ಏನಾಗಬೇಕು ಅನ್ನೋದನ್ನ ನಾವು ಈಗಾಗಲೇ ಶಾಸಕರು ಒಟ್ಟು ಕೂತ್ಕೊಂಡು ಮಾತಾಡಿದ್ದೇವೆ. ಆ ಎಲ್ಲ ಕಾರ್ಯಗಳನ್ನ ಕಾಲಮಿತಿಯನ್ನು ಹಾಕೊಂಡು ಎಲ್ಲದನ್ನು ಕೂಡ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಬಂದಂತ ನಿಮ್ಮೆಲ್ಲರಿಗೂ ಕೂಡ